ವೆಲ್ಕಮ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನೀವು ಕೊಟ್ಟಂತ ಸಂಖ್ಯೆಯನ್ನು ವರ್ಗವನ್ನು ಹೇಗೆ ಕಂಡುಹಿಡಿಯೋದನ್ನು ತಿಳಿದುಕೊಳ್ಳೋಣ. ಈ ಸೂತ್ರ ಟ್ರಿಕ್ಸ್ ನಿಮಗೆ ಗುರುತಿದ್ದರೆ ಬಹಳ ಒಳ್ಳೆಯದು, ಅಥವಾ ನಿಮಗೆ ಗುರುತಿಲ್ಲದರೆ ಈ ವಿಡಿಯೋ ಕೊನೆಯವರೆಗೆ ನೋಡಿ. ಓಕೆ, ಬನ್ನಿ ಶುರು ಮಾಡೋಣ. ಇಲ್ಲಿ ನೋಡಿ, ಒಂದು ಸಂಖ್ಯೆಯನ್ನು ವರ್ಗವನ್ನು ಹೇಗೆ ಕಂಡುಹಿಡಿಯುವುದು. ಇಲ್ಲಿ 20ರ ವರ್ಗವನ್ನು ನಾವು ಕಂಡುಹಿಡಿಯೋಣ. 20ರ ವರ್ಗ, ಇಲ್ಲಿ 2ರ ವರ್ಗವನ್ನು ಬರೆಯಿಕೊಳ್ಳೋಣ. ಇದು 2ರ ವರ್ಗ 4 ಆಗುತ್ತದೆ. ಈ 0ವನ್ನು ಡಬಲ್ ಮಾಡೋಣ, ಅಂದರೆ 0 0 ತೆಗೆದುಕೊಳ್ಳೋಣ. 20ರ ವರ್ಗ 400 ಆಯಿತು. ಅದೇ ರೀತಿ ಇಲ್ಲಿ ನಾವು 40ರ ವರ್ಗ ಮಾಡೋಣ. ಓಕೆ, ನಿಮಗೆ ಗೊತ್ತಿರೋ 4ರ ವರ್ಗ 16 ಆಗುತ್ತದೆ. ಈ 0ನ್ನು 2 ಸಲ ಬರೆಯೋಣ, 1600 ಆಯಿತು. ನಂತರ 50ರ ವರ್ಗ ಮಾಡೋಣ. 50ರ ವರ್ಗ 5ರ ವರ್ಗ 25 ಆಗುತ್ತದೆ. ಆಮೇಲೆ ಈ 0ನ್ನು ಡಬಲ್ ಸಲ ಬರೆಯೋಣ, 0 0 ಆಯಿತು. ಹೀಗೆ ಕೂಡ 70ರ ವರ್ಗ ಮಾಡೋಣ. 70ರ ವರ್ಗ 7ರ ವರ್ಗ 49 ಆಗುತ್ತದೆ. ಈ 0ನ್ನು 2 ಸಲ ಬರೆಯೋಣ. ಓಕೆ, ನಂತರ ಇಲ್ಲಿ 120ರ ವರ್ಗವನ್ನು ಮಾಡೋಣ ನಾವು. ಓಕೆ, 120ರ ವರ್ಗ, ಇಲ್ಲಿ 12ರ ವರ್ಗ ಆಗುತ್ತದೆ, 144. ನಂತರ ಈ 0ನ್ನು 2 ಸಲ ಬರೆಯೋಣ. ಓಕೆ, ನಂತರ 200ರ ವರ್ಗ, ಇದೇ ರೀತಿ ಮಾಡೋಣ. 2ರ ವರ್ಗ 4 ಆಗುತ್ತದೆ. ಇಲ್ಲಿ ಡಬಲ್ 0 ಇದೆ, ಈ ಡಬಲ್ 0ನ ಡಬಲ್ ಸಲ ಬರೆಯೋಣ, ಅಂದರೆ 2 ಸಲ ಬರೋಣ, 0 0 0 0 ಈ ರೀತಿಯಾಗಿ ಬರೋಣ. ಇದೇ ಉತ್ತರ. ಓಕೆ, ನಂತರ 400ರ ವರ್ಗ ಮಾಡೋಣ. 4ರ ವರ್ಗ 16 ಆಗುತ್ತದೆ. ಇಲ್ಲಿ ಡಬಲ್ 0 ಇದೆ, 0 0 0 0 ಈ ರೀತಿಯಾಗಿ ನಾವು ಈ ಟ್ರಿಕ್ಸ್ ಮುಖಾಂತರ ನಾವು ನಿಖರವಾದ ಪ್ರಶ್ನೆಯನ್ನು ಉತ್ತರವನ್ನು ನಾವು ಪಡೆಯಬಹುದು. ನಿಮಗೆ ಬೇರೆ ಥರ ವಿಡಿಯೋ ಬೇಕಾದರೆ ನಾನು ಯೂಟ್ಯೂಬ್ನ ಪ್ಲೇಸ್ನಲ್ಲಿ ಹೋಗಿ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಲವು ಲಿಂಕ್ಸ್ಗಳನ್ನು ಹಾಕಲಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರೆ ಮುಂದೆ ಬರುವಂಥ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.